ಗುರುವಾರ ರಾತ್ರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೆಕಲ್ಲಿನ ಕೆಲವೆಡೆ ಆಕಾಶದಿಂದ ಚಿನ್ನದ ಮಳೆಯಾಗಿದೆ ಎಂಬ ಸುದ್ದಿ ಹಬ್ಬಿತು. ಅರ್ಥಾತ್ ಮಳೆಯ ಹನಿಗಳೊಂದಿಗೆ ಹಲವಾರು ಚಿನ್ನದ ನಾಣ್ಯಗಳು ಭೂಮಿ ಮೇಲೆ ಬಿದ್ದಿದ್ದವು. ಸಿಕ್ಕವರಿಗೆ ಸೀರುಂಡೆ ಎಂಬಂತೆ ಮೊದಲು ಆಯ್ದುಕೊಂಡ ಹಲವರಿಗೆ ಚಿನ್ನದ ನಾಣ್ಯಗಳು ದೊರೆತಿವೆ. ಸುಮಾರು 100 ಹೆಚ್ಚು ಚಿನ್ನದ ನಾಣ್ಯಗಳು ಬಿದ್ದಿದ್ದು ನಾಣ್ಯಗಳ ಮೇಲೆ ಉರ್ದು ಭಾಷೆಯ ಕೆತ್ತನೆ ಇತ್ತು. ಬಾಗಲೂರು ಸರ್ಜಾಪುರ ರಸ್ತೆಯ ಬದಿಯಲ್ಲಿ ಈ ಚಿನ್ನದ ನಾಣ್ಯಗಳು ಪತ್ತೆಯಾಗಿವೆ. ಹೀಗಾಗಿ 100 ಜನರು ಈ ರಸ್ತೆಯಲ್ಲಿ ಸುವರ್ಣ ಬೇಟೆ ನಡೆಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಬಾಗಲೂರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಸುಮಾರು 100 ನಾಣ್ಯಗಳು ಮಾತ್ರ ದೊರೆತಿವೆ. ಹೀಗಾಗಿ ಇದು ಚಿನ್ನದ ಮಳೆಯಲ್ಲ. ಮಳೆ ಬಂದ ಕಾರಣ ಇಂದಿನ ಕಾಲದಲ್ಲಿ ಯಾರೋ ಹುಗಿದಿಟ್ಟಿದ್ದ ನಾಣ್ಯಗಳು ಹೊರಗೆ ಬಂದಿವೆ ಎಂದು ಹೇಳಲಾಗುತ್ತಿದೆ. ಮತ್ತೊಂದೆಡೆ ಇಲ್ಲಿ ಸಿಕ್ಕ ನಾಣ್ಯಗಳನ್ನು ಪರೀಕ್ಷಿಸಲಾಯಿತು. ಅವು ಚಿನ್ನ ಅಲ್ಲ, ನಕಲಿ ನಾಣ್ಯ ಎಂದು ತಿಳಿದು ಬಂದಿದೆಯಂತೆ. ಅದಾಗಿ ಒಂದಷ್ಟು ಜನ ಬಂದ ದಾರಿಗೆ ಸುಂಕವಿಲ್ಲ ಎಂದು ಹಿಂದಿರುಗಿದ್ದರೆ ಮತ್ತೊಂದಿಷ್ಟು ಜನ ಮುಂದಿನ ಮಳೆಯಲ್ಲಿ ಮತ್ತೆ ಚಿನ್ನದ ನಾಣ್ಯಗಳು ಭೂಮಿಗೆ ಉದುರಬಹುದು ಎಂಬ ಆಸೆಯಿಂದ ಕ್ಷಣಕಾಲ ಆಕಾಶದ ಕಡೆಗೆ ಮತ್ತೊಂದು ಕ್ಷಣ ಭೂಮಿಯ ಮೇಲೆ ಕಣ್ಣು ನೆಟ್ಟಿ ನಿಂತಿದ್ದಾರಂತೆ.